किसान जय जवान, जय किसान जय जवान, जय किसान जय जवान, जय जवान, जय किसान। नमस्ते ರೈತ ಬಂಧುವರೆ, ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಹಾವೇರಿ ಜಿಲ್ಲೆ ಆನಗಲ್ ತಾಲೂಕು ಅಕ್ಕಿಆಲೂರು ಗ್ರಾಮಕ್ಕೆ ಬಂದಿದ್ದೇವೆ. ಇರ್ಫಾನ್ ಬಂಕಾಪುರ ಸರ್ ಅವರ ಶುಂಠಿ ಮತ್ತು ಅಡಿಕೆಗೆ ನಮ್ಮ ಗೋಲ್ಡನ್ ಸಾಯಿಲ್ ಅರೇಖಾ ಪವರ್ ಜಿ ರಕ್ಷಕ್ ಮತ್ತು ವೆಜ್ ಪವರ್ ಮತ್ತು ಜಿ ರಕ್ಷಕ್ನ ಶುಂಠಿಗೆ ಬಳಸಿದ್ದಾರೆ, ಮತ್ತು ಅಡಿಕೆಗೆ ಅರೇಖಾ ಪವರ್ ಜಿ ರಕ್ಷಕ್ನ ಬಳಸಿದ್ದಾರೆ. ಅದ್ಭುತವಾಗಿ ಫಲಿತಾಂಶ ಬಂದಿದೆ. ಅವರ ಅಭಿಪ್ರಾಯ ಅನಿಸಿಕೆಯನ್ನು ಹಂಚಿಕೊಳ್ಳೋಣ. ಅವರ ಸೋದರರು ಕೂಡ ಜೊತೆಗೆ ಬಂದಿದ್ದಾರೆ. ಅವರು ಯಾವ ರೀತಿ ಬಳಸಿದ್ರು, ಅವ್ರಿಗೆ ಉತ್ಪನ್ನದ ಬಗ್ಗೆ ಹೇಗೆ ಗೊತ್ತಾಯಿತು. ಇವತ್ತು ಶುಂಠಿ ಬೆಳೆ ಮುಗಿದಿದೆ, ಮುಗಿದು ಬೆಳೆ ಕೈ ಬಂದ್ಬಿಟ್ಟು ಅವ್ರ ಕಡೆಯಿಂದನೇ ತಿಳ್ಕೊಳ್ಳೋಣ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ ಸರ್. ತಮ್ಮ ಹೆಸರು ತಮ್ಮ ಪರಿಚಯ ಮಾಡ್ಕೊಳ್ಳಿ ಸ್ವಲ್ಪ ಜೋರಾಗಿ ಹೇಳಿ ಸರ್. ತಮ್ಮ ಹೆಸರು ಸರ್? ಜಹೀರ್ ಅಹಮದ್ ಹಸನಾಬಾದಿ. ಸರ್ ತಮ್ಮ ಹೆಸರು? ಮೊಹಮ್ಮದ್ ಶರೀಫ್. ಮೊಹಮ್ಮದ್ ಶರೀಫ್, ಓಕೆ ಸರ್. ಸರ್, ನಿಮಗೆ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನದ ಬಗ್ಗೆ ಹೇಗೆ ಗೊತ್ತಾಯ್ತು ಸರ್? ಅದು ಚನ್ನಗಿರಿಯಿಂದ ಹೇಳಿದ್ರೆ ನಮ್ಮ ಪ್ರಭುಶಕನ್ ಅಂತೇಳಿ. ಹೌದು, ಚನ್ನಗಿರಿನಲ್ಲಿ ನಮ್ಮದು ಗೋಲ್ಡನ್ ಸಾಯಿಲ್ ಬ್ರಾಂಚ್ ಇದೆ. ಆ ಬ್ರಾಂಚ್ ಇಂದ ಇವ್ರಿಗೆ ವಿಷಯ ಗೊತ್ತಾಯ್ತು. ನೀವು ಮೊದಲು ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನವನ್ನ ಯಾವ ಈ ಬೆಳೆಗೆ ಬಳಸಿದ್ರಿ ಸರ್ ಫಸ್ಟ್? ಮೊದಲು ಜೀರಕ್ಷಕ್ ತಂದು ಇದು ಸ್ಪ್ರೇ ಮಾಡಿದ್ರಿ. ಏನು ಸಮಸ್ಯೆ ಇತ್ತ ಅಥವಾ ಬೆಳವಣಿಗೆಗೆ ಅಂತಾನೆ ಬಳಸಿದ್ರ? ಈಗ ಅವ್ರು ಹೇಳಿದ್ರೆ ಅಷ್ಟು ತಗೊಂಡು ಹೊಡೀರಿ, ಏನು ಕೊಳೆಯ ರೋಗ ಏನು ಬರಂಗಿಲ್ಲ ಅಂತ ಹೇಳಿ ಹೊಡೆದಿದ್ದು. 3 ದಿವಸಕ್ಕೆ ಚೇಂಜ್ ಆಗಿತ್ತು. ಹೌದಾ? ಏನ್ ಚೇಂಜ್ ಆಯ್ತು ಸರ್ 3 ದಿನ ನಂತರ? ಚಲೋ ಆತ್ರಿ, ಹಚ್ಚಿಗಾಗಿ ಚಲೋ. ಅಂದ್ರೆ ನಿಮ್ಮ ಗ್ರೇನ್ ಶೇಡ್ ಬಂತು, ಆಮೇಲೆ ರೋಗದ ಅಂಶ ಕಾಣ್ತಾ ಇಲ್ಲ, ಫ್ರೆಶ್ ಆಗಿ ಕಾಣ್ತಾ ಇತ್ತು, ರೋಗ ಅಂಶ ಕಡಿಮೆ ಆಯ್ತು. ಅದು ಹೊಡೆದ ತಕ್ಷಣ ಅದಕ್ಕಿಂತ ಮೊದಲೇ ಒಂಚೂರು ಹಳದಿ ಅಂಶ ಆದಿದ್ದಿತ್ತು ನಿಮ್ಮ ಔಷಧಿ ನಂತರ. ಶುಂಠಿ ಬೆಳೆ ಈ ವರ್ಷ ಏನಾಗಿತ್ತು ಅಂದ್ರೆ 1 ತಿಂಗಳು ಕಂಟಿನ್ಯೂಸ್ ಮಳೆ ಹಿಡ್ಕೊಂಡಿತ್ತು. ಅದರಿಂದ ಏನಾಯ್ತು? ಸುಮಾರು ಜನದ್ದು ಇವಾಗ ನಾವು ನೋಡ್ದಂಗೆ ಎಷ್ಟೋ ಜನ ರೈತರು ಬೆಳೆನೆ ಕಳ್ಕೊಂಡಿದ್ದಾರೆ. ಅಂತದ್ರಲ್ಲಿ ನಿಮ್ಮ ಶುಂಠಿ ಬೆಳೆ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಆಜು ಬಾಜು ನೋಡಿದ್ರೆ ನಮ್ಮ ಶುಂಠಿ ಅದರಲ್ಲಿ ಉತ್ತಮ ಬೆಳೆದಿದೆ. ಕೊಳೆ ರೋಗ ಕಳ್ಕೊಂಡು ಪೈಪ್ ಎಲ್ಲ ಕೊಯ್ಕೊಂಡು ಮನೆಗೆ ಬಂದಿದ್ದಾರೆ. ಅಂತದ್ರಲ್ಲಿ ಇವತ್ತು ಕೊಳೆ ರೋಗ ಬರ್ದೆ ಅದನ್ನ ನಿಯಂತ್ರಣ ಮಾಡಿಕೊಂಡು ಉತ್ತಮವಾಗಿ ಇವತ್ತು ಒಂದು ಸರ್, ಇದು ಶುಂಠಿ ನೀವು ಕೈಲೇ ಇಟ್ಕೊಂಡಿದ್ದೀರಾ, ಎಷ್ಟು ಶುಂಠಿ ಇದೆ ಸರ್? ಇದು 2.5-3 ಕೆಜಿ ಇದೆ. ಈ ಶುಂಠಿನ ನೀವು ಎಷ್ಟು ಗಿಡದ್ದು ಸರ್? ಇದು ಶುಂಠಿ ಒಂದೇ ಗಿಡದ್ದು? ಒಂದೇ ಒಂದು ಬುಡದ್ದು ಶುಂಠಿ, ಒಂದು ಬೀಜದ ಶುಂಠಿ ನಿಮ್ಗೆ 2.5-3 ಕೆಜಿ ಬಂದಿದೆ. ನಿಮ್ಗೆ ಪ್ರತಿ ವರ್ಷ ನೀವು ಶುಂಠಿ ಬೆಳೆ ಮಾಡ್ತೀರಾ? ಇದೇ ವರ್ಷ ಮೊದಲನೇ ವರ್ಷ. ಅಂದ್ರೆ ಅಕ್ಕಪಕ್ಕ ಮಾಡ್ತಾ ಇರ್ತಾರೆ, ನೀವು ಅದನ್ನ ನೋಡಿರ್ತೀರ ಸಾಮಾನ್ಯವಾಗಿ. ಆ ಬೆಳೆಗೆ ನೀವು ಹೋಲಿಸ್ಕೊಂಡ್ರೆ ಈ ಬೆಳೆ ಏನನ್ನಿಸ್ತಾ ಇದೆ? ಜಾಸ್ತಿ ಬಂದಿದೆಯಾ ಅಥವಾ ಕಡಿಮೆ ಆಗಿದೆಯಾ? ಜಾಸ್ತಿ ಬಂದೈತಿ, ಅದ್ರಾಗ ರೋಗ ಕಮ್ಮಿ. ರೋಗ ಕಡಿಮೆ. ಮತ್ತೆ ಈಗ ಬೆಳವಣಿಗೆಯ ಬಗ್ಗೆ ಏನ್ ಹೇಳ್ಬಹುದು ಸರ್? ನಮ್ಮ ವೆಜ್ ಪವರ್ ನ ನೀವು ಡ್ರಂಚಿಂಗ್ ಮಾಡಿದ್ದೀರಾ, ಮತ್ತೆ ಜೀರಕ್ಷಕ್ ನ ಸ್ಪ್ರೇ ಮಾಡಿದೀರಾ, ಅದನ್ನು ಕೂಡ ಡ್ರಂಚಿಂಗ್. ಅಂದ್ರೆ ಕೊಳೆ ರೋಗ ನಿಯಂತ್ರಣ ಮಾಡೋದ್ರಲ್ಲಿ ನಮ್ದು ಜೀರಕ್ಷಕ್ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಈ ಶುಂಠಿಯಲ್ಲಿ ಕೊಳೆ ರೋಗವನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರನೇ ನಾವು ಜೀರಕ್ಷಕ್ ಪ್ಲಸ್ ಅಂತ ಬಳಸ್ತೀವಿ. ಆ ಜೀರಕ್ಷಕ್ ಪ್ಲಸ್ ನಿಮ್ಮ ಶುಂಠಿ ತೋಟದಲ್ಲಿ ಅಲ್ಲಲ್ಲಿ ಆಗ್ತಾ ಇದ್ದ ಕೊಳೆನ ಕಂಟ್ರೋಲ್ ಮಾಡಿದ್ಯಾ? ಎಷ್ಟು ದಿನಕ್ಕೆ ನಿಮ್ಗೆ ಕಂಟ್ರೋಲ್ ಬಂತು ರೋಗ? ಏನೋ ಒಂದು 15 ದಿವಸಕ್ಕೆ ರಿಸಲ್ಟ್ ಬಂತು. ಅದರಲ್ಲಿ ಅಲ್ಲಿ ಇದ್ದಂಗೆ ಕೋಳಿ ಹೊರಿಲಿಲ್ಲ, ಹಚ್ಚಿಗಾಯ್ತು. ಅಚ್ಚಾಯ್ತು, 15 ದಿನದ ಒಳಗಡೆನೆ ನಿಮ್ಗೆ ಅದು ಫಲಿತಾಂಶ ಗೊತ್ತಾಯ್ತು. ಸರ್, ಇವಾಗ ಕೊಳೆ ರೋಗದಲ್ಲಿ 2 ವಿಧಾನ ಇದೆ, ಒಂದು ಕೆಂಪು ಕೊಳೆ, ಹಸಿರು ಕೊಳೆ ಅಂತಾರೆ. ಈಗ ಕೆಂಪು ಕೊಳೆ ಬಂದ್ರೆ ಅದೇನು ಅಡ್ಡಿ ಇಲ್ಲ, ಅಲ್ಲಲ್ಲಲ್ಲಿ ಸ್ವಲ್ಪ ಸಮಸ್ಯೆ ಇದ್ದಿತ್ತು. ಅಲ್ಲಲ್ಲ, ಹಸಿರು ಕೊಳೆ ಬಂದೇ ಇಲ್ಲ ನಿಮ್ಮ ತೋಟಕ್ಕೆ ನೋಡಿದ್ರಲ್ಲ ರೈತ ಬಂದವರೇ. ಹಸಿರು ಕೊಳೆ ಬಂದ್ರೆ ಇಡೀ ತೋಟವನ್ನೇ ನಾವು ಕೈ ಬಿಡ್ಬೇಕಾಗತ್ತೆ, ನಾವು ಅದರಿಂದ ಬೆಳೆ ತೆಗೆಯೋದಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ನಮ್ಮ ಜೀರಕ್ಷಕ್ನ ಇವರ ಶುಂಠಿ ತೋಟಕ್ಕೆ ಬಳಸಿ ಹಸಿರು ಕೊಳೆ ರೋಗ ಬರದೆ ಅಲ್ಲಲ್ಲಿ ಅಲ್ಲಲ್ಲಿ ಇದ್ದ ಕೆಂಪು ಕೊಳೆ ರೋಗ ಕೂಡ ನಿಯಂತ್ರಣ ಆಗಿ ಅದು ಹರಡದೇ ಇರೋ ರೀತಿ ತಡೆದಿದೆ. ಇವತ್ತು ಉತ್ತಮ ರೀತಿ ಫಲಿತಾಂಶ ಬಂದಿದೆ. ಸರ್, ನಿಮ್ಗೆ ಶುಂಠಿ ಬೆಳೆ ಬಂದ ನಂತರ ನಮ್ಮ ಉತ್ಪನ್ನ ಅರೇಖಾ ಪವರ್ನ ನೀವು ಮತ್ತೆ ಪರ್ಚೇಸ್ ಮಾಡಿ ಅಡಿಕೆಗೆ ಕೊಟ್ಟಿದ್ದೀರಾ, ಎಷ್ಟು ಎಕರೆ ಅಡಿಕೆಗೆ ಬಳಸಿದ್ದೀರಾ ಸರ್? 3 ಎಕರೆ. 3 ಎಕರೆ ಅಡಿಕೆಗೆ ಕೊಟ್ಟಿದ್ದೀರಾ, ಎಷ್ಟು ತಿಂಗಳಾಯ್ತು ಸರ್ ಕೊಟ್ಟು? ಆಗಿದೆ ಈಗ ಆಲ್ರೆಡಿ ನೀವು ಒಂದು ಕುಯಿಲು ಕುಯ್ದಿದ್ದೀರಾ ಇದರಿಂದ, ಇಲ್ಲ ಹೊಸ ಗಿಡನ? ಇದು ಹೊಸ ಗಿಡ, ಸಣ್ಣ ಸಣ್ಣ ಪುಟ್ಟ ಅಲ್ಲಲ್ಲಿ. ಇದು ಎಷ್ಟು ವರ್ಷದ ಗಿಡ? 5 ವರ್ಷ ಆಯ್ತು. 5.5 ವರ್ಷ. ಈಗ 5 ತಿಂಗಳ ಹಿಂದೆ ನಮ್ಮ ಅರೇಖಾ ಪವರ್ನ ಕೊಟ್ಟಿದ್ದೀರಾ, ಕೊಡೋದಕ್ಕೂ ಮುಂಚೆ ಯಾವ ತರ ಇತ್ತು, ಯಾವ ಬಣ್ಣ ಇತ್ತು? ಹಳದಿ ಇದ್ದವ್ರಿಗೆ ಎಲ್ಲ ಗರಿ ಚಡ್ಡಿ
ಗ್ರೀನಿಶ್ ಆಗಿದೆ. ಮತ್ತೆ ಎಲೆಗಳು ಉದ್ದ ಯಾವ ತರ ಆಗಿದೆ ಸರ್ ಇವಾಗ? ಅಡ್ಡಿಲ್ರಿ, ಬಾಳ ಉದ್ದಿದ್ದು ಆಗ್ಯಾವ. ಉದ್ದ ಆಗಿದೆ ಎಲೆಗಳು, ಎಲ್ಲ ಚೇಂಜಸ್ ಆಗ್ಬಿಟ್ಟೈತೆ ಅವ್ರಿ. ಎಲ್ಲ ಚಂಡಿ ಚೇಂಜ್ ಆಗ್ಬಿಟ್ಟು, ಚೆಂಡೆಲ್ಲ ಚೇಂಜಸ್ ಆಗಿದೆ. ಮತ್ತೆ ಬಿಳಿ ಬೇರೆಗಳು ಏನಾದ್ರು ಡೆವಲಪ್ಮೆಂಟ್, ಬೇರೆಗಳು ಬಿಳಿ ಬೇರೆಗಳ ಬೆಳವಣಿಗೆ ಏನಾದ್ರು ಆಗಿದೆಯಾ? ಎಲೆಗಳಲ್ಲಿ ಕಾಣಿಸುತ್ತೆ ಅದು. ಯಾಕೆಂದ್ರೆ ಬಿಳಿ ಬೇರೆಗಳು ಪೌಷ್ಟಿಕಾಂಶತೆಯನ್ನ ಹೀರ್ಕೊಳ್ಳೋದ್ರಲ್ಲಿ ಬಿಳಿ ಬೇರೆಗಳ ಪಾತ್ರ ಪ್ರಮುಖವಾದ್ದು. ಯಾವಾಗ ಬಿಳಿ ಬೇರೆಗಳಲ್ಲಿ ಬೇರೆ ಗಟ್ಟಿ ಇತ್ತಂದ್ರೆ ಗರಿಯದ ಶಕ್ತಿ ಜಾಸ್ತಿ ಇರ್ತದೆ, ಎಲೆ ಉದ್ದ ಆಗಿರ್ತೈತಿ. ಆಮೇಲೆ ಹಿಂಗಾರು ಹೊಡೆದಂತೂ ಆಲ್ಮೋಸ್ಟ್ 95% ಜಾಸ್ತಿ ಕಾಣ್ತಾ ಇದೆ, ಜಾಸ್ತಿ ಕಾಣಿಸ್ತಾ ಇದೆ. ಹೊಂಬಾಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಸರ್? ಅಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು, ಅಲ್ಲೆಲ್ಲ ಹೊಂಬಾಳೆ ದೊಡ್ಡ ದೊಡ್ಡ ಬರ್ತಾ ಇದೆ. ಇದು ಸಸಿ, ಇನ್ನು ಇದ್ರಲ್ಲಿ ಸ್ವಲ್ಪ ಹರಳುದ್ರದು, ಇನ್ನು ಇವಾಗ ತಾನೇ ಫಸಲು ಕಚ್ತಾ ಇದೆ ಅಂತದ್ರಲ್ಲಿ ಇವಾಗ ಅರೆಕಪ್ಪ ಅವ್ರನ್ನ ಬಳಸಿದೀರಾ, ಹರಳು ಉದುರೋದು ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆಯಾ? ಯಾಕೆಂದ್ರೆ ಈಗ ಡ್ರಾಪಿಂಗ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಏನಾದ್ರು ಹರಳು ಉದುರುತ್ತಾ ಇದೆಯಾ? ಇಲ್ಲ, ನಾವು ಒಂದ್ 4 ತಿಂಗಳ ನಂತರ ಮತ್ತೊಮ್ಮೆ ಭೇಟಿ ಮಾಡೋಣ. ಯಾಕೆ ಅಂದ್ರೆ ಅವಾಗ ಆಲ್ರೆಡಿ ನಿಮ್ಗೆ ಕಾಯಿ ಕಚ್ಚಿರುತ್ತೆ, ಅವಾಗ ರೈತರಿಗೆ ನಾವು ತೋರಿಸೋದಕ್ಕೂ ಅನುಕೂಲ ಆಗುತ್ತೆ. ಹೌದು, ಇನ್ನು ಹೊಂಬಾಳೆ ಈಗ ತಾನೇ ಪ್ರಾರಂಭ ಆಗ್ತಾ ಇದೆ, ನೆಕ್ಸ್ಟ್ ನಂತರ ಒಂದ್ 4 ತಿಂಗಳ ನಂತರ ಒಂದು ಫಲಿತಾಂಶ ನಾವು ತೋರಿಸಬಹುದು. ಮತ್ತೆ ಈಗ ಈಗ ಮತ್ತೊಮ್ಮೆ ಅರೆಕಪ್ಪ ಅವ್ರನ್ನ ಏನನ್ನು ನೀಡೋರು ಇದ್ದೀರಾ ಸರ್ ತಾವು? ಹೌದು, ವರ್ಷಕ್ಕೆ 2 ಬಾರಿ ಅರೆಕಾ ಪವರ್ ಮತ್ತೆ ಜೀರಕ್ ಶಕ್ನ ಕೊಡ್ಬೇಕಾಗುತ್ತೆ ಅಡಿಕೆ ತೋಟದಲ್ಲಿ. ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬಿಳಿ ಬೇರುಗಳ ಬೆಳವಣಿಗೆ ಆಗುತ್ತೆ, ಮಣ್ಣು ಸಡಿಲ ಆಗುತ್ತೆ, ಎರೆಹುಳಗಳ ಉತ್ಪತ್ತಿ ಆಗುತ್ತೆ. ಸರ್, ನಿಮ್ಗೆ ಮಣ್ಣು ಸಡಿಲ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಎರೆಹುಳಗಳನ್ನ ಏನಾದ್ರು ಕಾಣಿಸ್ತಾ ಇದೆಯಾ ನಿಮ್ಗೆ? ಬಿಸಿಲಲ್ಲಿ ಅದೇ ಕಾಣಲ್ಲ, ನೀವು ಸಂಜೆ ಟೈಮ್ ಅದನ್ನ ಸರ್. ಗರಿಗಳು ಒಂದೊಂದು ಲೆಂತ್ ಹೆಂಗಿದೆ ಅಂತೀರಾ? ಹಿಂದೆ ಹೆಂಗಿತ್ತು, ನಮ್ ಪ್ರಾಡಕ್ಟ್ ಕೊಟ್ಮೇಲೆ ಹೆಂಗಾಯ್ತು ಅಂತ ಹೇಳ್ತೀರಾ? ದೊಡ್ಡದಾಗಿದೆ ಶೇಪ್ ಎಲ್ಲ ಗರಿಗಳು ನೋಡಿ, ಎಷ್ಟು ಬಹಳ ನೀಟ್ ಆಗಿದೆ. ನಿಮ್ ಸುಳಿ ಎಲ್ಲ ಇದು ಬೆಳವಣಿಗೆ ಇದೆ, ಸುಳಿ ಮಾತ್ರ ಅಡ್ಡ ಆಗಲ್ಲ, ಸೀದಾ ಇದೆ. ಸುಳಿ ಬೆಂಡ್ ಆದ್ರೆ ಅಷ್ಟೇ ಸ್ವಲ್ಪ ತೊಂದರೆ ರೋಗ ಅನ್ನಂಗ ಅನಿಸ್ತದೆ. ಇಲ್ಲ, ಅಲ್ಲಿ ಕಾಣಿಸ್ತಾ ಇದೆ ಸುಳಿ ಎಲ್ಲ, ಅಲ್ಲಿ ಸ್ಟ್ರೈಟ್ ಇದೆ, ಸ್ಟ್ರೈಟ್ ಇದೆ, ಪರವಾಗಿಲ್ಲ ಸುಳಿ. ಇವಾಗ ನಾವು ನೋಡಿದ್ರೆ ಈ 100 ಗಿಡದಲ್ಲಿ ಸಾಮಾನ್ಯವಾಗಿ 90 ಗಿಡ ಒಂದೇ ಅಳತೆನಲ್ಲಿ ಗ್ರೋತ್ ಆಗ್ತಾ ಇದೆ. ಇವಾಗ ನಾವು ಕೆಲವೊಂದ್ ತೋಟಗಳಿಗೆ ಹೋದಾಗ ಒಂದ್ ಗಿಡ ಚಿಕ್ಕದು, ಒಂದ್ ಗಿಡ ದೊಡ್ಡದು, ಆಲ್ಮೋಸ್ಟ್ ಅಲ್ಲಿ 50 ಗಿಡ ಸಮವಾಗಿ ಬಂದಿದ್ರೆ ಇನ್ನ 50 ಗಿಡ ಹಂಗಂಗೆ ಇದಿರುತ್ತೆ ಇರ್ತವೆ. ಆದ್ರೆ ಇದ್ರಲ್ಲಿ ತೋಟದಲ್ಲಿ ನಾವು ಒಬ್ಸರ್ವ್ ಮಾಡಿದಾಗ ಎಲ್ಲ ಒಂದೇ ತರ, ಒಂದೇ ಬಣ್ಣ, ಒಂದೇ, ಇದರಿಂದ ಆರೋಗ್ಯಯುತವಾಗಿ ಕಾಣಿಸ್ತಾ ಇದೆ. ಯಾರೇ ತೋಟಕ್ಕೆ ಬಂದು ನೋಡಿದ್ರು ಕೂಡ ಚೆನ್ನಾಗಿದೆ ತೋಟ ಅನ್ನೋ ಅಷ್ಟು. ನಾವು ರೈತರ ವಿಳಾಸ ಕೂಡ ಹಾಕಿರ್ತೀವಿ, ನೀವು ಬೇಕಾದ್ರೆ ಅಕ್ಕಪಕ್ಕ ರೈತರಿಗೆ ಮಾಹಿತಿಗಾಗಿ. ನಿಮ್ಗೆ ಅನುಕೂಲ ಆಗಿದೆಯಾ ಸರ್? ಬೇರೆ ರೈತರಿಗೂ ನೀವು ಹೇಳಬಹುದಲ್ವಾ? ತೋಟಕ್ಕೆ ಬಂದು ನೇರವಾಗಿ ವೀಕ್ಷಣೆ ಮಾಡಬಹುದು, ಯಾಕೆಂದ್ರೆ ನಾವು ರೈತರ ದೂರವಾಣಿ ಸಂಖ್ಯೆ ಕೊಡಕ್ಕಾಗಲ್ಲ, ಅವ್ರಿಗೂ ಕೂಡ ಕಷ್ಟ ಆಗುತ್ತೆ. ನಿಮ್ಮ ತೋಟಕ್ಕೆ ನೇರವಾಗಿ ಭೇಟಿ ಮಾಡೋ ಅಂತ ರೈತರು ಯಾರಾದ್ರೂ ಬಂದ್ರೆ ನೀವು ಅವ್ರಿಗೆ ಮಾಹಿತಿ ಕೊಡ್ತೀರಾ? ಸರ್, ಖರ್ಚು ವೆಚ್ಚದ ಬಗ್ಗೆ ಏನ್ ಹೇಳಬಹುದು ನಮ್ಮ ಗೋಲ್ಡನ್ ಸಾಯಿಲ್ ಇದ್ರಲ್ಲಿ? ಶುಂಠಿಗಾಗ್ಲಿ ಅಡಿಕೆ ಆಗ್ಲಿ ಖರ್ಚು ಬಹಳ ಕಮ್ಮಿ ಆಗತ್ರಿ, ಬಹಳ ಕಡಿಮೆ, ಬಹಳ ಕಮ್ಮಿ, ಚಲೋ ಆಗತ್ರಿ ಗಿಡ, ಚಲೋ ಆಗತ್ತೆ. ಖರ್ಚಿಗಿಂತ ನೀವು ಕೊಟ್ಟಿದ್ದ ಔಷಧ ನಾಟ್ತಿದ್ರ ನಾಟಿದ ಬಳಕೇನೆ ಅದ್ರದ್ದು ಖರ್ಚಿಂದ ಬರಂಗಿಲ್ಲ, ಅದು ಗಿಡ ಬೆಳವಣಿಗೆ ಮತ್ತೆ ರೋಗ ಇಲ್ದಂಗ ಬೆಳಿತಿದ್ದಲ್ಲ ಅದೇ ಇಂಪಾರ್ಟೆಂಟ್. ಹೌದು, ಯಾವತ್ತು ಅಷ್ಟೇ, ಈಗ ನಾವು ನೀವ್ ಏನೇ ಉತ್ಪನ್ನ ತಗೊಂಡ್ ಬಂದ ಹಾಕಿದ್ರು ಅದರಿಂದ ನಿಮ್ಗೆ ಉಪಯೋಗ ಆದಾಗ ಖರ್ಚು ನಿಮ್ಗೆ ಇದು ಬರೋದಿಲ್ಲ. ನೀವು ಹಾಕಿದ್ದು 10 ರೂಪಾಯಿದ್ದು ಹಾಕಿದ್ರು ಅದು ಫಲಿತಾಂಶ ಬರ್ಲಿಲ್ಲಪ್ಪ ಅಂದ್ರೆ ನಾವು 100 ರೂಪಾಯಿ ಖರ್ಚು ಮಾಡಿದ್ರು ವೇಸ್ಟ್ ವೇಸ್ಟ್. ಹೌದು, ಇವಾಗ ನೀವು 100 ರೂಪಾಯಿ ಖರ್ಚು ಮಾಡೋ ಹತ್ರ ಇವತ್ತು ನಮ್ದು 60 ರೂಪಾಯಲ್ಲೇ ಮುಗ್ದೋಗುತ್ತೆ. ಮತ್ತೆ ರೈತರಿಗೆ ಉತ್ತಮ ಫಲಿತಾಂಶ ಕೂಡ ಬರ್ತಾ ಇದೆ. ಬೇರೆ ಮಾರ್ಕೆಟ್ ಇದಕ್ಕೆ ಹೋಲಿಸ್ಕೊಂಡ್ರೆ ಇವತ್ತು ರೈತರ ಬಜೆಟ್ಗೆ ಏನೋ ರೈತರಿಗೆ ಉಳಿತಾಯದ ಮಾರ್ಗದಲ್ಲಿ ಉತ್ತಮ ಫಲಿತಾಂಶ, ಉತ್ತಮ ಮಾರ್ಗದರ್ಶನವನ್ನ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕೊಡ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್, ನಿಮ್ಗೆ ಕರೆಕ್ಟ್ ಆಗಿ ಗೈಡೆನ್ಸ್ ಏನಾನು ಮಾಡಿದ್ರ, ಇಲ್ಲ ನಿಮ್ಗೆ ಗೈಡೆನ್ಸ್ ಮಾರ್ಗದರ್ಶನದ ಕೊರತೆ ಏನಾದ್ರು ಆಯ್ತಾ? ಹೇಗ್ ಬಳಸಬೇಕು ಏನು ಅಂತ ಗೈಡೆನ್ಸ್ ಹೇಳಿದ್ರು, ಆ ಟೈಪ್ ಅವ್ರು ಮಾಡಿದಕ್ಕೆ ನಮ್ಗೆ ಈಗ ಫಲಿತಾಂಶ ಸಿಕ್ಕಿದ್ದು. ಇದು ಅವ್ರು ಯಾವ ಟೈಪ್ ಆ ಟೈಪ್ ಮಾಡಿ ಹೆಂಗ್ ಸ್ಪ್ರೇ ಮಾಡಬೇಕು, ಹೆಂಗ್ ಡೇಂಜರ್ ಮಾಡಬೇಕು,
ಯಾವ್ದಕ್ಕೆ ಯಾವ್ದು ಮಾಡ್ಬೇಕು ಅಂತ ಹೇಳಿ ಹೇಳಿದ್ದಾರೆ, ಅದು ಮಾಡಿದ್ಕದೇ ನಮ್ಗೆ ಇವತ್ತು ಫಲಿತಾಂಶ ಸಿಗ್ತದೆ. ಯಾವತ್ತು ಅಷ್ಟೇ, ಉತ್ಪನ್ನದ ಜೊತೆಗೆ ಮಾರ್ಗದರ್ಶನ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆ ಮಾರ್ಗದರ್ಶನದ ಪ್ರಕಾರ ನಾವು ಮಾಡಿದಾಗ ಫಲಿತಾಂಶ ಕೂಡ ಚೆನ್ನಾಗಿ ಬರುತ್ತೆ. ಇಂದು ಶುಂಠಿ ಮತ್ತೆ ಅಡಿಕೆ ಎರಡರಲ್ಲೂ ಕೂಡ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ನಮ್ಮ ಇರ್ಫಾನ್ ಸರ್ಗೆ ಉತ್ತಮ ರೀತಿ ಫಲಿತಾಂಶ ಬಂದಿದೆ. ಅವ್ರಿಗೆ ಸಂತೋಷ ಕೂಡ ಆಗಿದೆ. ರೈತ ಬಾಂಧವರಲ್ಲಿ ಹೇಳೋದು ಒಂದು ಏನು ಅಂತಂದ್ರೆ, ಕಡಿಮೆ ವೆಚ್ಚದಲ್ಲಿ ಉತ್ತಮ ಮಾರ್ಗದರ್ಶನ ನೀಡುತ್ತಾ ನಾವು ಉತ್ತಮ ಫಲಿತಾಂಶಗಳನ್ನು ಕೂಡ ನಾವು ತೋರಿಸ್ತಾ ಇದೀವಿ. ನಮ್ಮನ್ನ ನಂಬೋದ ಸರ್, ಗೋಲ್ಡನ್ ಸಾಯಿಲ್ ನ ನಂಬೋದಾ? ಯಾಕೆಂದ್ರೆ ಕೆಲವರು ರೈತರಿಗೆ ಏನೋ ವಿಡಿಯೋ ಮಾಡ್ತಾರೆ ಹಾಕ್ತಾರೆ ಅನ್ನೋ ತರ ಇರ ಅಂತ ಅನ್ಕೋಬಾರ್ದು ಅಂತ ಅಷ್ಟೇ. ಆತರ ಏನಾದ್ರೂ ನಿಮ್ಗೆ ಅಪನಂಬಿಕೆ ಇದ್ರೆ ಸುತ್ತಮುತ್ತ ರೈತರು ಬೇಕಾದ್ರೆ ಬಂದು ಒಂದ್ಸಲ ಭೇಟಿನೇ ಮಾಡಬಹುದು. ಇವರ ಅಡ್ರೆಸ್ ವಿಳಾಸ ಕೂಡ ಹಾಕಿರ್ತೀವಿ. ಗೋಲ್ಡನ್ ಸಾಯಿಲ್ ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ನ ನೋಡಿ. ಮತ್ತೆ 4 ತಿಂಗಳ ನಂತರ ಇವ್ರದ್ದು ಇನ್ನೊಂದು ವಿಡಿಯೋ ಮಾಡ್ತೀವಿ. ಏನಂದ್ರೆ ಅಡಿಕೆ ತೋಟದಲ್ಲಿ ಆಗಿರೋ ಬದಲಾವಣೆಯನ್ನ ನಾವು ನಿಮಗೆ ತೋರಿಸ್ಲೇಬೇಕಾಗತ್ತೆ. ಆದ್ರಿಂದ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಎಷ್ಟೆಕರೆ ಫ್ಲಾಟ್ ಇವಾಗ ಇದು ನಿಮ್ದು? ಎಷ್ಟೆಕರೆ ಫ್ಲಾಟ್ ಇದು? 2.5 ಎಕರೆ. ಇದು ವೆಜ್ ಪವರ್ 5 ಲೀಟರ್ ಕ್ಯಾನ್ ಎಷ್ಟು ಬಿಟ್ಟಿದ್ದೀರಾ? ಇದಕ್ಕೆ ಜೀರಕ್ಷಕ್ಕೆ ಎಷ್ಟು ಬಿಟ್ಟಿದ್ದೀರಾ? ಜೀರಕ್ಷಕ್ಕೆ ಮೂರು ಸಲ ಕೊಟ್ಟಿನಿ. ಏನು ಸ್ಪ್ರೇ ಮಾಡಿ? ಅದೇ ವೆಜ್ ಪವರ್. Introducing my happiness. ಈಗ ಒಂದು ಗಡ್ಡೆ ಆಗಿತ್ತಾ ಇದೀರಾ? ಹೆಂಗೆ ಒಂದೇ ಗಡ್ಡೆ ಮಣ್ಣು ಜಾಸ್ತಿ ಅಷ್ಟೇನಾ? ಒಂದು ಗಡ್ಡೆ ಅಷ್ಟೇನಾ? ಒಂದು ಅಂದಾಜು ಎಷ್ಟು ಕೆ ಜಿ ಇರ್ಬೋದು ಇವಾಗ ಇದು ಒಂದು ಗಡ್ಡೆ ನಿಮ್ಮ ಅನಿಸಿಕೆ ಪ್ರಕಾರ? ಇದು 2 ಕೆಜಿ ಸ್ನೇಹಿತ. 2.5 ಕೆಜಿ. ರೋಗ ಏನಾದ್ರು ಇದೆಯಾ? ಏನು ಎತ್ತ ಗಡ್ಡೆನಲ್ಲಿ ರೋಗ ಇದ್ದಿದ್ರೆ ಸರ್ ಏನು ಕಾಣಬಹುದು? ಏನು ಕಾಣ ರೋಗ ಇಲ್ಲ ಅಂತ ಹೇಳಿ ನಾವು ಮಣ್ಣ ಹಾಕಿರ್ತೀವಿ. ರೋಗ ಇದ್ರೆ ಈಗ ಮಣ್ಣ ಮುಚ್ಚಿ ರೋಗ ಇರ್ತಿದ್ರೆ ನಾವು ಇದನ್ನ ಒಂದು ಮುರಿದಿವಿ ಒಂದು ಗಡ್ಡೆ ಇದನ್ನ ಈಗ ಇದು ಮುರಿ ಅದನ್ನೇ ಮುರಿದಿ ಪರವಾಗಿಲ್ಲ. ಇದು ಹೆಂಗೈತೆ ನೋಡಿ ಸ್ಮೆಲ್ಲು? ಸ್ಮೆಲ್ ಚಲೋ ಐತೆ. ಸ್ಮೆಲ್ ಚಲೋ ಇದೆಯಾ? ಇದಕ್ಕೆ ನೀವು ರಾಸಾಯನಿಕ ಏನಾನ ಬಳಸಿದಿರಾ? ನಿಮ್ಮ ಜೀರಕ್ಷಕ್ಕೆ 3 ಸಲ ಸ್ಪ್ರೇ ಕೊಟ್ಟಿವಿ ರೀ. ಹಾಂ, ಅರೆಕಾ ಪವರ್ ಒಂದು 2 ಸಲ ಇದು ವೆಜ್ ಪವರ್ 2 ಸಲ ಟ್ರಾನ್ಸ್. ಕೊಳೆ ರೋಗ ನಿಮ್ಮ ತೋಟದಲ್ಲಿ? ಕೊಳೆ ರೋಗ ಎಲ್ಲರ ಒಂದೊಂದು ಎಲ್ಲರ ಒಂದೊಂದು ಅಷ್ಟು ಇದ್ದಿದ್ದು. ಇದು ಈ ವರ್ಷ ಮಳೆ ಬೇರೆ ತುಂಬಾ ಇತ್ತು, 1 ತಿಂಗಳ ಕಂಟಿನ್ಯೂಸ್ ಹಿಡಿದಿತ್ತು. ಬೇರೆ ತೋಟಗಳಲ್ಲಿ ಯಾವ ರೀತಿ ಆಗಿರಬಹುದು ಶುಂಠಿ ತೋಟದಲ್ಲಿ ರೋಗ? ಬೇರೆ ಕಡೆ ಕೊಳಿ ಎಲ್ಲ ಬಹಳ ಆಗಿತ್ತು. ನಮ್ದು ನಿಮ್ದು ಇದು ಈ ವರ್ಷ 65% ಕೊಳಿ. 65% ಇವಾಗ ನಿಮ್ ತೋಟದಲ್ಲಿ ಎಷ್ಟು ಪರ್ಸೆಂಟ್ ಕೊಳೆ ಬಂದಿತ್ತು ಅಂದಾಜು? ಎಲ್ಲರ ಒಂದೊಂದ್ರಿಂದ ಎಲ್ಲ ಒಂದೊಂದು ಅಂದ್ರೆ 100ಕ್ಕೆ 99 ಭಾಗ ಕೊಳೆ ಇಲ್ಲ. ಇವಾಗ ನೀವು ಬಿಫೋರ್ ಫೋಟೋ ಕೂಡ ಕಳಿಸ್ಕೊಟ್ಟಿದ್ರಿ ನಮಗೆ ಒಂದು, ಅದು ನಾವು ಇದಕ್ಕೆ ಅಟ್ಯಾಚ್ ಮಾಡ್ತೀವಿ. ಒಟ್ಟಾರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಪರವಾಗಿಲ್ಲ ಮಾಡ್ಬೇಕಂದ್ರೆ ಇದು ಹೇಳಿ ನೀವು
ರಿಸೈಜ್ ಮಾಡ್ಬೇಕಾದ್ರೆ. ಹಾ ಹೇಳಿ ಸರ್, ತೋರಿಸಿ. ಇದೈತಲ್ರಿ, ಇದು ಹಿಂಗೆ ಬರ್ಬೇಕಂದ್ರೆ ನಮಗೆ ಯಾವ ರೋಗ ಇಲ್ಲ, ಇದರಲ್ಲಿ 90% ಬರ್ತದೆ ಅಂತ. ಇದೇನೈತಲ್ರಿ, ಇದು ಹಿಂಗೆ ಅಂದ್ರೆ ಇದು ಕೆಮಿಕಲ್ ಗೆ ನಿಮ್ಮ ಪ್ರೊಡಕ್ಟ್ ಏನೈತಲ್ಲ ಇದು ಅಂಟಂಟೆ ಹಿಂದೆ ಹಿಂಗೆ ಇತ್ತದಲ್ಲ ಮೇಡಮ್, ಇದಕ್ಕೆ ಮಾನ್ಯತೆ ಕೊಡ್ತಾರೆ. ಇದು ಏನಾಗ್ಲಿಲ್ಲ ಅಂತಂದ್ರೆ ರಿಸಲ್ಟ್ ಮತ್ತೆ ವೇಟ್ ಬರ್ತದೆ. ವೇಟ್ ಬರುತ್ತೆ ಅಂದ್ರೆ ತೇವಾಂಶ ಜಾಸ್ತಿ ಇದೆ, ವೇಟ್ ಇದೆ, ತೂಕ ಬರುತ್ತೆ. ನೋಡಿ ನೀರಿನ ಅಂಶ ಎಷ್ಟು ಕಾಣಿಸ್ತಾ ಇದೆ ಅಲ್ವಾ. ಇನ್ನೊಂದ್ಸರಿ ಮಾಡಿ ಸರ್ ನೀಟಾಗಿ ಉಗುರಲ್ಲಿ. ನೀರಿನ ಅಂಶ ಬಹಳ ಇದೆ ಈ ಶುಂಠಿನಲ್ಲಿ. ಇವತ್ತು ಮಾರ್ಕೆಟಿಂದ ಶುಂಠಿ ತಗೊಂಬಂದ್ರೆ ಮನೆಗೆ ಶುಂಠಿನಲ್ಲಿ ವಾಸನೆ ಇರೋದಿಲ್ಲ, ಸ್ಮೆಲ್ ಇರಲ್ಲ. ಇದು ಎಷ್ಟು ಇವಾಗ ಅಗ್ದಿದ್ದೀರಾ, ಎಷ್ಟು ಸ್ಮೆಲ್ ಇದೆ. ಹೌದು, ಅದನ್ನಲ್ಲಿ ಇದು ನೀರಿನ ಅಂಶ ಬಹಳ ಇದೆ ಸರ್. ಇದೆ ಇದೆ ಸರ್. ನೀವು ಏನಾಗ್ಬೇಕು, ನಿಮ್ಮ ಅಣ್ಣ ಅವರು. ಈಗ ಮಳೆ ಬಹಳ ಜಾಸ್ತಿ ಇತ್ತು ನಿಮ್ಮ ಶುಂಠಿ ಹಾಕಿದಾಗ. ಎಷ್ಟನೇ ತಿಂಗಳಿಗೆ ನಮ್ಮ ಪ್ರಾಡಕ್ಟ್ ನೀವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಅಂತ ನೆನಪಿದ್ಯಾ? ಮೂರ್ ತಿಂಗಳಿಗೆ ಸ್ಟಾರ್ಟ್ ಮಾಡಿಗೆ. ನಮ್ಮ ವೀಡ್ ಫೈಟರ್ ಏನಾದ್ರು ಬಳಸಿದ್ರ ಶುಂಠಿಗೆ? ಬಳಸಿಲ್ಲ ಅಂದ್ರೆ ಬೆಳವಣಿಗೆ ಮಾತ್ರ ಬಳಸಿರೋದು ನಮ್ಮ ಉತ್ಪನ್ನಗಳನ್ನ. ಹಾಗಾದ್ರೆ ಗೊತ್ತಿಲ್ರಿ ನಮ್ಗೆ, ಇವ್ರು ಹೇಳಿದ್ದು ಚನ್ನಗಿರಿಯಿಂದ. ಚನ್ನಗಿರಿ ಬ್ರಾಂಚ್, ಒಂದು ನಮ್ದು ಗೋಲ್ಡನ್ ಸಾಯಿಲ್ ಚನ್ನಗಿರಿ ಒಂದು ಬ್ರಾಂಚ್ ಇದೆ ಅಲ್ಲಿಂದ. ಅವರು ಹೇಗೆ ಪರಿಚಯ ಸರ್ ನಿಮಗೆ ಚನ್ನಗಿರಿ ಬ್ರಾಂಚ್ ಅವರು? ಅಡಿಕೆ ಹೋಯ್ತಾರ್ರಿ ಅವರು, ಅಡಿಕೆ ಹೋಯ್ತಾರ, ಅಡಿಕೆ ಇದು ಮಾಡ್ತಾರೆ, ಅಡಿಕೆ ವ್ಯಾಪಾರ ಮಾಡ್ತೀವಿ, ಅಡಿಕೆ ವ್ಯಾಪಾರ ಮಾಡ್ತಾರೆ. ಆ ಸೈಡ್ ಎಲ್ಲ ಹೋದಾಗ ಮತ್ತೆ ನೀವು ನಿಮ್ಮ ಪ್ರಾಡಕ್ಟ್ ಪ್ರಭುಶಂಕರ್ ಸರ್ ಕಡೆಯಿಂದ ನೀವು ಉತ್ಪನ್ನವನ್ನ ಚನ್ನಗಿರಿಯಿಂದ ತಗೊಂಡ್ ಬಂದು ಬಳಸಿರೋದು? ಸರಿ ಸರ್. ಎಷ್ಟು ಕೆಜಿ ಬರ್ತಾ ಇದೆ ಶುಂಠಿ? ಮೂರ್ ಕೆಜಿ ಬಂದ್ರೆ, ಎರಡೂವರೆ ಇಂದ ಮೂರ್ ಕೆಜಿ ಬಂದ್ರೆ ಚಲೋ ಅಂತಂದ್ರೆ 5 ಕಿಲೋ ಸನೇಕು ಬರ್ತೈತ್ರಿ ಅಂತಾರ. ನಾವು 5 ಕಿಲೋ ನೋಡಿಲ್ಲ, 3.5-4 ಕಿಲೋ ಅಷ್ಟೇ ನೋಡಿದ್ವಿ. ನಮ್ಮ ಪ್ರಾಡಕ್ಟ್ ಅಲ್ಲಿ ನೀವು ಮಾಡಿದಾಗ ಫಸ್ಟ್ ನಿಮ್ದು ಪ್ರಾಡಕ್ಟ್ ಬೇರೆ ಬೇರೆ ಮಾಡಿದ್ವಿ ನಾವು, ಬೇರೆ ಬೇರೆ ಮಾಡಿದ್ರ. ಈಗ ಫಸ್ಟ್ ಇದೆ ನಿಮ್ದೇ ಅಂತಂದ್ರೆ ಇದೇ ತೋಟ. ಈಗ ಕೆಮಿಕಲ್ ಅಲ್ಲಿ ಮಾಡಿದ್ರೆ ಇಷ್ಟು ಬರ್ತಾ ಇತ್ತಾ? ಈಗ ರಾಸಾಯನಿಕಗಳನ್ನ ಬಳಸಿ ಮಾಡೋದ್ರಿಂದ ಇಷ್ಟು 3 ವರ್ಷದಿಂದ ರಿಸಲ್ಟ್ ಗೊತ್ತಾಗಲ್ಲ ಮೇಡಮ್. ಎಲ್ಲಾ ಬಾಳ ನಿಮ್ಗೆ 90% ಹಾಳಾಗಿದ್ದು ಹೋದ ವರ್ಷ, ಈ ವರ್ಷ ಸ್ವಲ್ಪ 70% ಐತಿ. ಫಸ್ಟ್ ಟೈಮ್ ಇತ್ತು ನಾವು ಮತ್ತೆ ಬೇರೆ ಬೇರೆ ಮಾಡಿದೀವಲ್ಲ. ಈಗ ರಾಸಾಯನಿಕಗಳನ್ನ ಬಳಸಿ ಮಾಡಿದಾಗ ರೋಗಗಳು ಜಾಸ್ತಿ. ಒಂದ್ ಸೆಕೆಂಡ್ ಇದನ್ನ ತೋರಿಸಿ ಸರ್. ಅದು ಕ್ವಾಲಿಟಿ ಯಾವ ತರ ಇದೆ, ಇದು ಏನ್ ಹೇಳ್ತೀರಾ? ಇದು ಏನೈತಿಲ್ರಿ, ಹಿಂಗ ಮುರಿದಾಗ ಸರ್ ಇದು ಬ್ಲಾಕ್ ಶೇಡ್ ಮತ್ತೆ ಹಳದಿ ಶೇಡ್ ಬಂದ್ರೆ ಸುಂಠಿದ ಏನೈತಿಲ್ಲ ಇದು ಅಡ್ಡಿಲ್ಲ ಅಂತ ಹೇಳಿ. ಏನ್ ಅಡ್ಡಿ ಇಲ್ಲ ಸರ್, ಇದು ಸೊಂಟಿ ಮಾಡಕ್ಕೆ ಓಕೆ, ಒಣಗಿಸಿ ಸೊಂಟಿ ಮಾಡಕ್ಕೆ ಇದ್ರ ರಿಸಲ್ಟ್ ಚೆನ್ನಾಗಿದೆ ಅಂತ ಅರ್ಥ. ಓಕೆ, ಈ ತರ ಇದ್ರೆ ಇದ್ರೆ ಇದು ಮತ್ತೆ ನೀರಿನ ಅಂಶ ಇದ್ರಿಂದ ಮಾಲಕರಿಗೆ ವೇಟ್ ಬರ್ತದೆ, ಇದರಲ್ಲಿ ಔಟೋನೋ ಇಳಿತಿದೆ ಮಾಲು. ಇದು ಹಿಂಗ್ ಮಾಡಿದಾಗ ನೀರಿನ ಅಂಶ ಹಿಂಗ್ ಬರ್ತಾ ಇರ್ಬೇಕು. ಆಮೇಲೆ ಇದು ಅವರು ಸೊಂಟಿ ವ್ಯಾಪಾರದವ್ರು ಏನ್ ಮಾಡ್ತಾರೆ ಅಂದ್ರೆ ಇದು ಹಿಂಗಿದ್ರೆ ಇದಕ್ಕೆ 2 ರೂಪಾಯಿ ಜಾಸ್ತಿ ರೇಟ್ ಹಿಡಿತಾರೆ, 2 ರೂಪಾಯಿ ಜಾಸ್ತಿ ಕೊಡ್ತಾರೆ. ಇದು ಬೆಲೆ ಏನಿದಲ್ಲ ಇದ್ರ ಜಾಸ್ತಿ. ಆಮೇಲೆ ನೀರಾಗಿ ಇದನ್ನ ಕೈಗೆ ಇದು ಹಿಂಗ್ ಬರಂಗಿಲ್ಲ, ಏನರ ರೋಗ ಇದ್ರೆ ಅಥವಾ ಅದರಲ್ಲಿ ಏನರ ಮಿಸ್ಟೇಕ್ ಇದ್ರೆ ಈ ಟೈಪ್ ಬರಂಗಿಲ್ಲ, ಅದಕ್ಕೆ ರಿಜೆಕ್ಟ್ ಮಾಡ್ತಾರೆ. ಮೀನ್ಸ್ 2ನೇ ಕ್ವಾಲಿಟಿ ಅಂತ ಹೇಳಿ ಮಾಡ್ತಾರೆ. ಇವಾಗ ಹೇಗಿದೆ ಇದು? ಇದು ನಮ್ದು ಫಸ್ಟ್ ಕ್ವಾಲಿಟಿ ಅನ್ನೋಕ್ಕೂ ಅಡ್ಡಿಲ್ಲ, ಫಸ್ಟ್ ಕ್ವಾಲಿಟಿ ಇದೆಯಾ? ಇದು ಫಸ್ಟ್ ಕ್ವಾಲಿಟಿನೇ ಇದೆ, 100ಕ್ಕೆ 100. ಇದು ನಮ್ಮ ಈ ಬೀಜದಿಂದ ಬೇರೆಯವರು ಬಿತ್ತಿಗೆ ಮಾಡಕ್ಕೂ ತೊಂದರೆ ಇಲ್ಲ, ಅಷ್ಟು ಗ್ಯಾರಂಟಿ ನಮಗಿದೆ ಈ ಮಾಲು. ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋ ಅಂತ ಶುಂಠಿ ಇದು, ಹಂಗಾಗಿ ಬೀಜಕ್ಕೂ ಹೋಗುತ್ತೆ, ಮತ್ತೆ ಆಮೇಲೆ ಉತ್ತಮ ಗುಣಮಟ್ಟ ಕೂಡ ಇದೆ. ರಾಸಾಯನಿಕವನ್ನ ಬಳಸದಂಗೆ ನೈಸರ್ಗಿಕ ಪದ್ಧತಿಯಲ್ಲೇ ಮಾಡಿರೋದ್ರಿಂದ ಬೀಜ ಕೂಡ ಮಾಡಬಹುದು. ಇದನ್ನ ನಾಟಿ ಮಾಡೋದಕ್ಕೆ ರೈತರಿಗೂ ಕೂಡ ಯಾವ್ದೇ ಒಂದಿಷ್ಟು ಬೀಜ ಹಾಕಿದ್ವಿ. ಇದಕ್ಕೆ ನೋಡಿ 1, 2, 3, 4, 5, 6, 7, 8 ಇದರಲ್ಲಿ ನಾಟಿ ಮಾಡುವಾಗ 3 ಆಗಿದೆ. ಇದು 3 ಆಗಿದೆ ಇದು. ಹಂಗೆ ಅಂದಾಜ್ ತೆಗ್ದಿದ್ದು ಇದು, ಯಾಕಂದ್ರೆ ಇದರಿಂದ ಜಾಸ್ತಿ ಗಡ್ಡೆ ಇದೆ ನಮ್ದು, ಇನ್ನು ಜಾಸ್ತಿ ಇದೆ. ಈಗ ಸೈಡ್ ನಾವು ತೆಗ್ದಿದ್ದು, ಸೈಡ್ ಅಷ್ಟಂತೆ ಬೆಳವಣಿಗೆ ಇರಂಗಿಲ್ಲ, ಕಾಲುವೆ ಇರ್ತಿದ್ದು ಅಂತೇಳಿ ಅಷ್ಟಷ್ಟಲ್ಲೇ ಹೊಂದ್ಕೊಂತಿತ್ತು. ಅದು ಈಗ ನಡುವೆ ನಾವು ತೆಗೆದ್ರೆ ನಮ್ಮ ಮನಸ್ಸಿಗೆ ಜಾಸ್ತಿ ಬರುವುದು. ಇನ್ನು ಒಂದು ಅಂದಾಜು ಎಷ್ಟು ಕೆಜಿ ಆದ್ರೂ ಬರುವುದು ಒಂದು ಗಡ್ಡೆ? ಒಂದು 3 ಕೆಜಿ ಸನೇಕಿದೆ ಇದು.
ಗಡ್ಡೆಗೆ ಒಂದ್ ಅಂದಾಜ್ ಎಷ್ಟ್ ಕೆಜಿ ನಾಲ್ಕೂರಿಂದ ಐದ್ ಕೆಜಿ ಇದೆ ಈ ಸೈಡ್ ಏನಿದ್ರ ನಿಮ್ ಕಣ್ಣಿದ್ರಿಗೆ ಗುದ್ಲಿ ತೆಗೆದಿದ್ದು ಬೇರೆ ಇದಕ್ಕೆ ಗಡ್ಡೆ ತಾಗಿದ್ರೆ ಅದು ವೇಸ್ಟ್ ಆಗ್ಬಿಡುತ್ತೆ. ಹೌದು ಸರ್, ಈಗ ಎಷ್ಟು ಎಕರೆ ಪ್ರದೇಶ ಸರ್ ನಿಮ್ ಶುಂಠಿ? ಎರಡೂವರೆ ಮೇಲೆ ಎಕರೆ ಇದೆ ಸರ್. ಇದು ಎರಡೂವರೆ ಎಕರೆ ಪ್ರದೇಶ ಬರುತ್ತಾ? ಅಂದಾಜು ಎಷ್ಟು ಚೀಲ ಬೀಜ ಹಾಕಿರೋದು ಇದಕ್ಕೆ? ಒಂದ್ ಅಂದಾಜು ಎಕರೆಗೆ ಒಂದು 40-50 ಹೋಗಿದೆ. 40 ಕ್ವಿಂಟಲ್ ಹಾಕಿದಿರಾ? ಒಂದ್ ಅಂದಾಜ್ ಎಕ್ಸ್ಪೆಕ್ಟೇಷನ್ ನಿಮ್ದು 40 ಕ್ವಿಂಟಲ್ಗೆ ಎಷ್ಟು ಕ್ವಿಂಟಲ್ ಶುಂಠಿ ಈಗ ಬರ್ಬೋದು ನಿಮ್ಗೆ? ಒಂದು ಇದಕ್ಕೆ 300 ಬರ್ಬೇಕು. 300 ಕ್ವಿಂಟಲ್ ಬರ್ಬೇಕು. ಈಗ ಒಂದ್ ಅಂದಾಜು ಜಾಸ್ತಿ ಬರ್ತೈತೆ ಸರ್? ಒಂದ್ ಎಕರೆಗೆ 300 ಬರ್ಬೇಕು ನಮ್ ಅಂದಾಜು. ಇದು ನಾವು ಖರ್ಚು ಮಾಡಿದ್ರು ನೋಡಿದ್ರೆ ಅದು ಎರಡೂವರೆಗೆ ಆರೂವರೆ ಅಂತೂ ಏಳಂತೂ ಬರ್ಲೇಬೇಕು ಖರ್ಚು ಮಾಡಿರೋ ಲೆಕ್ಕಕ್ಕೆ. ಬಟ್ ಇಲ್ಲಿ ಅಕ್ಕಪಕ್ಕ ಅವ್ರದ್ದು ತೋಟ ಎಲ್ಲ ಹೆಂಗಿದೆ ಸರ್ ಶುಂಠಿ ಬೆಳೆದವ್ರು? ನಿಮ್ಮ ಬಂದಿರಲ್ಲ ಅದು ಒಂದು ಡಿಲ ಬಾಕಿ ಸರ್. ನಾ 25 ಎಕರೆ, 6 ತಿಂಗಳು ಅದಕ್ಕಾದು ಪೈಪ್ ಕೊಕ್ಕೊಂಡು ನೀನೇ ಮಾಲಕ್ ಲವಣಿ ಹಾಕೊಂಡು ಮಾಡಿದ್ನಲ್ಲ ನೀನೇ ಮಾಡ್ಕೋಪ್ಪ ಅಂತೇಳಿ ಬಂದಿದೆ. 5 ಎಕರೆಗೆ 14 ಚೀಲ ಬಂದಿದೆ ಅಂದ್ರೆ 60 ಕೆಜಿ 14 ಚೀಲ ಅಂತಂದ್ರೆ 840 ಕೆಜಿ. ಅದಕ್ಕೆ ಮಾಡಿದ್ದು 12 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. 12 ಲಕ್ಷ ಖರ್ಚು ಮಾಡಿದ್ರ ಶುಂಠಿ ಕೈಗೆ ಸಿಗ್ಲಿಲ್ಲ ಬಂದಿದ್ದು. ಇವತ್ ನೋಡಿದ ಮಡಿ ನಾಳೆ ಮತ್ತ ನಾಕೈದು ಹಂಗಂತ ಬಿಟ್ಟು ಬಂದ್ಬಿಟ್ಟು ಅವನೇ ನೀನ ಹುಡುಕಪ್ಪ ಅಂತ ಬಂದ್ವಿ. ಆಯ್ತು. ಇದು ಮತ್ತ ಇದು ಹೋದ ವರ್ಷನೂ ಅಷ್ಟೇ, ಹೋದ ವರ್ಷನೂ ಬಹಳ ಆಸೆ, ಈ ವರ್ಷನೂ ಲಾಸ್. ಓಕೆ. ಈಗ ಅದರಲ್ಲಿ ನಾವು ರಿಸರ್ಚ್ ಮಾಡಿದ್ರೆ ಆಲ್ಮೋಸ್ಟ್ ಈ ಔಷಧಿ ಕೆಲಸ ಮಾಡ್ತು ಅಂತ ಕೆಲಸ ಮಾಡಿದೆ. ಅದ್ರ ಖರ್ಚಿಗೂ ಇದ್ರ ಖರ್ಚಿಗೂ ಹೋಲಿಸ್ಕೊಂಡ್ರೆ ಸರ್? ಅದಕ್ಕೆ ಇದಕ್ಕೆ ಅಂತಂದ್ರೆ 65% ಇದೆ ಕಮ್ಮಿ ಅಂತ. ಅಲ್ಲಿಗೆ 35% ಅಷ್ಟೇ ನಮ್ಮದ್ರಲ್ಲಿ ಖರ್ಚು ಅಂತೀರಾ? ಖರ್ಚು ಅಂತ ಒಂದ್ 100ಕ್ಕೆ ನಾವು ಅದನ್ನ 100ಕ್ಕೆ 100 ಮಾಡ್ಬೇಕಾಯ್ತು. ನಿಮ್ಮಲ್ಲಿ 35 ನಮ್ಗೆ ರಿಸಲ್ಟ್ ಚಂದ ಬಂತು. 35% ನೀವು ಖರ್ಚು ಮಾಡಿದ್ರು ಇದ್ರಲ್ಲಿ ಬೆಳೆ ಬಂತು, ಅದ್ರಲ್ಲಿ ಬೆಳೆ ಹೋಯ್ತು. ನೀವ್ ಏನ್ ಹೇಳ್ತೀರಾ ಅಂತ ನಾನು ಕೇಳ್ತಾ ಇದೀನಿ. ಆ ರೀತಿ ಸುಮ್ನೆ ಕೇಳ್ದೆ. ಅಲ್ಲ, ಈಗ ಮಾಡಿದ್ವಿ ನೋಡ್ರಿ, ಇದನ್ನ ಬೆಳೆಯಲಿಲ್ಲ ಅಂತಂದ್ರೆ ನಾವು ಇಲ್ಲಿ ನೀವು ಬರ್ತಿದ್ದಿಲ್ಲ ನಾವು ಬರ್ತಿದ್ದಿಲ್ಲ. ಇವತ್ ನೀವು ಬಂದಿರಿ ಅಂತಂದ್ರೆ ಅದಕ್ಕೊಂದು ಬೆಲೆ. ಒಟ್ನಲ್ಲಿ ನಿಮ್ಗೆ ಬಹಳ ಖುಷಿ ಆಗಿದೆ ಬೆಳೆ ಬಂದಿರೋದಕ್ಕೆ. ರೇಟ್ ಇವತ್ತು ಇಲ್ಲ, ಇವತ್ತು 25 ಎಕರೆ ಒಳಗೆ 51 ಲಕ್ಷ ಖರ್ಚು ಮಾಡಿ ವಾಪಸ್ ಬಂದಿ. ಇದು 12 ಲಕ್ಷ ಹೋಗಿದ್ದಕ್ಕೆ ಅಲ್ಲ, ಅದು ಅಷ್ಟು ನುಂದಿದೆ ಅದರಲ್ಲಿ. ಅದರಲ್ಲಿ ಈ ವರ್ಷ ಅಂತೂ ಮತ್ತೆ ಹುಡುಗನ ಹಾಕೇನೆ ನಾವು ಹಾಕಲಿಲ್ಲ. ನೀವು ಹಾಕೇ ಇಲ್ಲ ಅವರಲ್ಲಿ, ನಾವು ಸೇರಿ ಬೇರೆ ಹೊಲ ಈಗ ನಿಮ್ಮ ಹತ್ರ ಹೊಲ ಲವಣಿ ಹಾಕೊಂಡು ಮಾಡಿ ರಕ್ಷಣೆಗೆ ಬಂದಿ. ನಿಮ್ ತಮ್ಮ ಅವರಲ್ವಾ ಸರ್ ಇರ್ಫಾನ್ ಅವರು? ತಮ್ಮ ಆಗ್ಬೇಕ ನಿಮ್ಗೆ? ನಾನು ಇವರು ಇರ್ಫಾನ್ ಅವ್ರ ಅಣ್ಣ. ಇವ್ರ ತಮ್ಮ, ಅವರು ರಿಲೇಶನ್. ಸರಿ, ಮೀನ್ಸ್ ಈ ಓನರ್. ನಮಗ್ ಬಹಳ ಖುಷಿ ಸರ್ ನಮ್ಮ ಪ್ರಾಡಕ್ಟ್ ಇಂದ ರಿಸಲ್ಟ್ ಬಂತಂದ್ರೆ ನಮ್ಮಿಂದ ನಿಮಗೂ ಲಾಭ. ನಿಮ್ ಪ್ರಾಡಕ್ಟ್ ನಾವು ಖರೀದಿ ಮಾಡ್ತೀವಿ ಅಂದ್ರೆ ಆ ಖರೀದಿ ಮಾಡೋದಕ್ಕೆ ನಮ್ಗೆ ಒಂದು ಉತ್ತಮ ಬೆಲೆ ಸಿಗ್ತದಪ್ಪ ಅಂದ್ರೆ ನಮಗೂ. ನಾವು ರೈತರಿಗೆ ನಾವು ನಾವು ದೇವರಲ್ಲಿ ಕೂಡ ಅದೇ ಬೇಡ್ಕೊಂತೀವಿ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣನೂ ಕೂಡ. ಔಷಧಿ ಹೊಡೆದಿಂದ ಅಡ್ಡಿಲ್ಲ, ಚಲೋ ಇದ್ರು ಔಷಧಿ ಹೇಳಿದ್ರು, ಅದರಿಂದ ನಮ್ಗೆ ಲಾಭ ಆಗಿಲ್ಲ. ಓಕೆ ಸರ್, ಒಟ್ಟಲ್ಲಿ ಶುಂಠಿ ಬೆಳೆಗಾರರಿಗೆ ಅಡಿಕೆ ಬೆಳೆಗಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಮ್ಮ ಪ್ರಾಡಕ್ಟ್? ನಿಮ್ಮ ಪ್ರಾಡಕ್ಟ್ನೇ ಅಡ್ಡಿ ಇಲ್ಲ ಅಂತೇಳಿ ಹೇಳ್ಬೋದು ಸರ್. ಇವತ್ತಿನ ಇದು ನೋಡಿದ್ರೆ 100ಕ್ಕೆ 100 ಇದು ಕೆಲಸ ಮಾಡ್ತದೆ. ಸರ್, ಇವಾಗ ಪ್ರಾಡಕ್ಟ್ನ ಉತ್ಪನ್ನವನ್ನು ಕೊಡ್ತಾರೆ, ಉತ್ಪನ್ನವನ್ನು ಕೊಟ್ಟಾಗ ಬಳಸೋ ವಿಧಾನ ಹೇಳಲ್ಲ, ಯಾವ ದಿನದಲ್ಲಿ ಯಾವ ತರ ಯಾವ ರೋಗ ಬಂದಾಗ ಯಾವ ತರ ಸಿಂಪಡಣೆ ಮಾಡ್ಬೇಕು. ಮಾರ್ಗದರ್ಶನದ ಕೊರತೆಯಿಂದನೇ ರೈತರಿಗೆ ಎಷ್ಟೋ ನಷ್ಟ ಆಗ್ತಾ ಇದೆ ಇವತ್ತು. ಅದಕ್ಕೆ ದುಡ್ಡು ಕೊಟ್ಬಿಟ್ಟಿರ್ತೀರಾ ನೀವು, ಒಂದ್ ಕ್ಯಾನಿಗೆ ಇಷ್ಟು ಅಂತ ದುಡ್ಡು ಕೊಟ್ಟಿರ್ತೀರಾ, ಆದ್ರೆ ಯಾವ ಟೈಮಲ್ಲಿ ಯಾವ ತರ ಬಳಸ್ಬೇಕು ಅಂತ ಅವ್ರು ಹೇಳಿದ್ರು. ಕೌಂಟರ್ ಮೇಲೆ ಕುಂದಿರ್ತಾರೆ ಅವ್ರು, ಯಾರಿಗ ಅವ್ರಿಗೆ ಏನ್ ಹೇಳ್ತಾರೆ ಅದನ್ನ ಹೇಳ್ತಾರೆ, ಮತ್ತೆ ಅದರಲ್ಲಿ ಗಿರಾಕಿ ಮಾಡೋ ಟೈಮ್ನಾಗ ಕರೆಕ್ಟ್ ಆಗಿ ಹೇಳೋದು. ಹೌದು, ಅದರಿಂದ ಅದು ಅವ್ರ ಲಾಭ ಅವ್ರು ಪಡ್ಕೊಂಬಿಟ್ಟಿರ್ತಾರೆ ಔಷಧಿದು. ಆದ್ರೆ ಬಳಸೋ ರೈತರು ಇವತ್ತು ಕಷ್ಟಕ್ಕೆ ಸಿಕ್ಕಾಕಂತ ಇದಾರೆ, ಯಾಕೆಂದ್ರೆ ಆ ಮಾರ್ಗದರ್ಶನ ಟೈಮ್ ಮೀರೋದ್ಮೇಲೆ ಯಾರು ಏನು ಮಾಡೋದಕ್ಕಾಗಲ್ಲ. ಅದರಿಂದ ಪ್ರಾಥಮಿಕ ಹಂತದಲ್ಲೇನೆ ನಿರ್ವಹಣೆ ಮಾಡುವಾಗ ಉತ್ತಮ ಮಾರ್ಗದರ್ಶನ ಕೊಟ್ಟರೆ ರೈತರಿಗೂ ಕೂಡ ಲಾಭ ಆಗುತ್ತೆ. ಮತ್ತೆ ಮಾರ್ಗದರ್ಶನ ಬಹಳ ಮೇನ್, ಮಾರ್ಗದರ್ಶನ ಮೇನ್ ರೀ. ಯಾವ ಪ್ರಾಡಕ್ಟ್ ಯಾವ ಟೈಮು ಯಾವಾಗ ಡ್ರಿಂಕ್ ಮಾಡ್ಬೇಕು, ಯಾವಾಗ ಸ್ಪ್ರೇ ಮಾಡ್ಬೇಕು ಅನ್ನೋದು
ರೈತರಿಗೆ ಗೊತ್ತಾಗಲ್ಲ, ಯಾಕಂದ್ರೆ ತಯಾರು ಮಾಡಿದವ್ರಿಗೆ ಅದ್ರದ್ದು ರಿಸಲ್ಟ್ ಅನ್ನೋದು ಗೊತ್ತಿರ್ತೈತಿ, ಇದು ಯಾವಾಗ ಹಾಕಿದ್ರೆ ಏನು ಅಂತೇಳಿ. ಅದರಿಂದ 3/4% ರೈತರಿಗೆ ಲುಕ್ಸಾನ ಆಗ್ತದೆ. ಹೌದು ಹೌದು, ಅದರಿಂದ ಉತ್ತಮ ನಾಳೆ ಹಾಕೋ ಬದಲು ನಾವು 15 ದಿನಕ್ಕೆ ಹಾಕಿದ್ರೆ ಅವಾಗ ಅದನ್ನ ಹುಳ ಏನು ದಪ್ಪ ಆಗಿ ಶಕ್ತಿ ಬೆಳೆದ್ ಬಿಡ್ತೈತಿ. ಅದಕ್ಕೆ ಆ ಎಂತ ಔಷಧಿ ಹೊಡೆದ್ರು ಆ ಹುಳಕ್ಕೆ ಸಾಯಿಸಕ್ ಆಗಲ್ಲ. ಹಿಂಗಾಗಿ ಕರೆಕ್ಟ್ ಗೈಡೆನ್ಸ್ ಹೇಳ್ಬಿಟ್ರೆ ರೈತರಿಗೂ ಅನುಕೂಲ, ಆಮೇಲೆ ತಗೊಂಡು ಪ್ರೊಡಕ್ಟ್ ಅವ್ರ ಕಂಪನಿ ಹೆಸರು ಹೆಸರು ಕೂಡ ಉಳಿಯುತ್ತೆ. ಹೌದು, ಇಲ್ಲಿ ದುಡ್ಡು ಮಾಡೋದಕ್ಕಿಂತ ಹೆಚ್ಚಾಗಿ ರೈತರಿಗೆ ಮಾರ್ಗದರ್ಶನ ಮಾಡೋದೇ ಮುಖ್ಯ. ರೈತರ ಮೇಲೆ ನಮ್ದು ಅಂತೇಳಿ ಮಾಡ್ಕೊಳಕ್ಕೆ ಅಡ್ಡಿಲ್ಲ. ಹೌದು ಹೌದು.